ವಿಶಿಷ್ಟ ಮಾಹಿತಿಗೆ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪವು ಸುಮಾರು 18.5 ಅಡಿಗಳಷ್ಟು ಬೆಳೆಯುವ ವಿಶ್ವದ ಅತಿ ಉದ್ದದ ವಿಷಪೂರಿತ ಹಾವಾಗಿದೆ. ಈ ಗುಂಪಿಗೆ ಸೇರಿದ ಹಾವುಗಳು ಆಗ್ನೇಯ ಏಷ್ಯಾ ಮತ್ತು ಭಾರತದ ಕೆಲವು ಭಾಗಗಳಲ್ಲಿ ಕಾಣಿಸುತ್ತದೆ. ಇವು ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕಾಳಿಂಗ ಸರ್ಪವು ನಾಗರ ಹಾವಿನ ಗುಂಪಿಗೆ ಸೇರಿಲ್ಲ. ಹಾಗೆಯೇ ಕಾಳಿಂಗ ಸರ್ಪವು ತನ್ನದೇ ಆದ ಜೀವಕುಲದ ಗುಂಪನ್ನು ಹೊಂದಿದೆ. ಇದರ ಕುತ್ತಿಗೆಯ ಗಾತ್ರ ಮತ್ತು ಪ್ರಾಕಾರದಲ್ಲಿನ ವೈವಿಧ್ಯಗಳಿಂದ ನಾಗರ ಹಾವುಗಳಿಗಿಂತ ಭಿನ್ನವಾಗಿರುತ್ತದೆ. ಕಾಳಿಂಗ ಸರ್ಪದ ಜೀವ ಸಂಕುಲದ ಹೆಸರು ಓಫಿಯೋಫಗಸ್ ಆಗಿದ್ದು ಇದರ ಅರ್ಥ ಹಾವುಗಳ ಭಕ್ಷಕ ಎಂದಾಗಿದೆ. ನಾಗರ ಹಾವು ಮತ್ತು ತನ್ನದೇ ಜಾತಿಯ ಇತರ ಹಾವುಗಳು ಸೇರಿದಂತೆ ಹಾವುಗಳು ಕಾಳಿಂಗ ಸರ್ಪದ ಆಹಾರದ ಮೂಲವಾಗಿದೆ. ಕಾಳಿಂಗ ಸರ್ಪದ ವಿಷವು ಮೂಲತಃ ನೆರೋಕಾಕ್ಸಿಕ್, ನೇರವಾಗಿ ಮಾನವನ ನರಮಂಡಲಕ್ಕೆ ವಿಷ ಸ್ಪರಿಸುವುದು ಹಾಗೂ ಒಂದೇ ಕಡಿತಕ್ಕೆ ಒಬ್ಬ ವ್ಯಕ್ತಿ ಕೊಲ್ಲುವ ಸಾಮರ್ಥ್ಯ ಹೊಂದಿದೆ. ಒಂದು ಕಡಿತ ಸಾವಿನ ಪ್ರಮಾಣ ಅತಿ ಗರಿಷ್ಠ ಎಂದರೆ 75% ಎನ್ನಲಾಗುತ್ತದೆ. ಇದು ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಅಪಾಯಕಾರಿ ಹಾವುಗಳಲ್ಲಿ ಒಂದಾಗಿದೆ. ಕಾಳಿಂಗ ಸರ್ಪವು ದೊಡ್ಡ ಗಾತ್ರದಲ್ಲಿದ್ದರೂ ವೇಗವಾಗಿ ಚಲಿಸಬಲ್ಲದು, ಚುರುಕಾಗಿರುತ್ತವೆ. ಇವು ಕಾಡು ಹಸಿರು, ಕಂದು ಅಥವಾ ಕಪ್ಪು ಬಣ್ಣದ ಚರ್ಮ ಹೊಂದಿದ್ದು ದೇಹದ ಕೆಳಭಾಗದಲ್ಲಿ ಮಸುಕಾದ ಹಳದಿ ಬಣ್ಣ ಹೊಂದಿರುತ್ತದೆ. ಹೆಣ್ಣಾವಿಗಿಂತ ಗಂಡಾವು ಗಾತ್ರದಲ್ಲಿ ದೊಡ್ಡದು ಮತ್ತು ದಪ್ಪವಾಗಿರುತ್ತದೆ. ಇವುಗಳ ಜೀವಿತಾವಧಿ ಸುಮಾರು 20 ವರ್ಷಗಳು ಮಾತ್ರ. ಅರಣ್ಯನಾಶದಿಂದ ಕಾಳಿಂಗ ಸರ್ಪದ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಆದರೆ ಇವುಗಳು ಅಳಿವಿನ ಅಂಚಿನಲ್ಲಿರುವ ಸರ್ಪಗಳ ಪಟ್ಟಿಯಲ್ಲಿ ಇನ್ನೂ ದಾಖಲಾಗಿಲ್ಲ. ಕಾಳಿಂಗ ಸರ್ಪವನ್ನು ಬೆದರಿಸಿದಾಗ ತನ್ನ ದೇಹದ 1/3 ಭಾಗದಷ್ಟು ಮೇಲೆತ್ತಿ ಕತ್ತನ್ನು ನೇರಗೊಳಿಸಿ ವಿಷದ ಹಲ್ಲುಗಳನ್ನು ತೋರಿಸುವ ಮೂಲಕ ಜೋರಾಗಿ ಬುಸುಗುಟ್ಟುವುದು. ತೀರ ಹತ್ತಿರಕ್ಕೆ ಬರುವ ವಸ್ತು ಅಥವಾ ಜೀವಿಗಳನ್ನು ಅನರಿಷಿತ ಚಾಲನೆಯಿಂದಾಗಿ ಅವು ಹಠಾತ್ತನೆ ದಾಳಿ ಮಾಡುತ್ತವೆ. ಸುಮಾರು 7 ಅಡಿಗಳಷ್ಟು ದೂರದಲ್ಲೇ ಅಪ್ಪಳಿಸಿ ಬಲಿ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಕಾಳಿಂಗ ಸರ್ಪಗಳು ಇತರ ಜಾತಿಯ ಹಾವುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿಷವನ್ನು ಹೊರಸೂಸುತ್ತದೆ. ಕಾಳಿಂಗ ಸರ್ಪವು ಒಂದು ಬಾರಿಗೆ 380-600 ಮಿಲಿಗ್ರಾಂ ವಿಷವನ್ನು ಶರೀರದೊಳಗೆ ಸೇರಿಸುವ ಶಕ್ತಿಯನ್ನು ಹೊಂದಿದೆ. ಇಷ್ಟೊಂದು ಪ್ರಮಾಣದ ವಿಷವು ಆನೆಯನ್ನು 3 ಗಂಟೆಯೊಳಗೆ ಕೊಲ್ಲಲು ಸಾಕಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಂದು ಬಾರಿ ಕಾಳಿಂಗ ಸರ್ಪ ಕಚ್ಚಿದ್ದಲ್ಲಿ ಅದರ ವಿಷದ ಭೀಕರತೆಯ ಪ್ರಮಾಣದಿಂದ ಮನುಷ್ಯ ಕೇವಲ 15 ನಿಮಿಷದೊಳಗಾಗಿ ಸಾವನ್ನಪ್ಪುವನು. ಇಂತಹ ಕಾಳಿಂಗ ಸರ್ಪಗಳು ಕರ್ನಾಟಕದ ಆಗುಂಬೆಯ ಸೋಮೇಶ್ವರ ಕಾಡಿನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತವೆ. ಸ್ನೇಹಿತರೆ, ಇದು ಕಾಳಿಂಗ ಸರ್ಪದ ಬಗ್ಗೆ ಒಂದು ಪುಟ್ಟ ವಿಶಿಷ್ಟ ಮಾಹಿತಿ. ಇನ್ನು ಇಂಥದ್ದೇ ವಿಶಿಷ್ಟ ಮಾಹಿತಿಗಾಗಿ ನಮ್ಮ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.